ಪರಿಸರ ಮಾಲಿನ್ಯ ಕಾನೂನು ಪ್ರಕಾರ ಸಹ ಸರ್ಕಾರಗಳು ಕ್ರಮ ಕೈಗೊಂಡಿರ್ತವೆ. ಇವತ್ತು ಅದು ಯಾವುದು ಬೋರ್ಡು, ಅದು ನಮ್ಮ ಪರಿಸರ ಮಾನ್ ಬೋರ್ಡು, ಅದಕ್ಕೇನು ಅಧ್ಯಕ್ಷರು ಇವತ್ತು ಸಹ ಕಾಂಗ್ರೆಸ್ನವರು ಇಲ್ಲ, ಅಲ್ಲಿ ಬಿ ಜೆ ಪಿಯವರ ಅವಧಿಯಲ್ಲೇ ಆಗಿದಂಥ ಅಧ್ಯಕ್ಷದರಲ್ಲಿ. ಹೀಗಾಗಿ ಅದು ಕಾನೂನು ಯಾವುದೇ ಒಂದು ಫ್ಯಾಕ್ಟ್ರಿ, ಎತ್ನಾಳ್ ಫ್ಯಾಕ್ಟ್ರಿ ಅಂತಲ್ಲ, ಇವತ್ತು ಎಂ ಬಿ ಪಾಟ್ರ್ ಫ್ಯಾಕ್ಟ್ರಿ ಇರ್ಬೋದು, ಮತ್ತೊಬ್ಬರು ಫ್ಯಾಕ್ಟ್ರಿ ಇರ್ಬೋದು, ಕಾನೂನಾತ್ಮಕವಾಗಿ ಏನು ನಡೆದಿರ್ತದೆ ಆ ಪ್ರಕಾರ ಕ್ರಮ ಕೈಗೊಂಡಿರ್ತಾರೆ. ಅದು ಸರಿ ಇರ್ತಿದ್ರೆ ಅವರು ಅದನ್ನು ಪ್ರಶ್ನಿಸಬೇಕಾಗ್ತದೆ ಕೋರ್ಟ್ನಲ್ಲಿ, ಅದ್ರ ಬಗ್ಗೆ ಅವರು ಕೋರ್ಟ್ ಮೆಟ್ಲಿಗೆ ಹತ್ತಬೇಕಾಗ್ತದೆ. ನೋಡಿ, ನಾನು ಹೇಳಿದ್ದಲ್ಲ ಅಧ್ಯಕ್ಷರು ನಮ್ಮವರಲ್ಲಪ್ಪ, ಅಧ್ಯಕ್ಷರು ನಿಮ್ಮ ಅಂದರೆ ಬಿ ಜೆ ಪಿಯವ್ರದೇ ಕೈವಾಡಿದೆ, ಅದನ್ನು ಅಧ್ಯಕ್ಷರು ಬಿ ಜೆ ಪಿಯವರು, ಬಿ ಜೆ ಪಿ ಅವಧಿಯಾಗ ಆಗಿದ್ದು ಅಂದರೆ ಬಿ ಜೆ ಪಿಯವರು ಯತ್ನಾಳ್ ಅವ್ರ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ. ಬೈಲರಿಗೆ ಯಾವುದು ಪರ್ಮಿಷನ್ ತಗೊಂಡಿಲ್ಲ, ಅಲ್ಲಿ ತನಿಖೆ ಹೋಗಿದ್ರೆ ಬೈಲರ್ ಅನುಮತಿ ಇಲ್ಲದ ನಡೆಸ್ತಾ ಇದ್ರು. ಅದೇಪ್ಪ ಅದೇ ಅದೇ ತನಲ್ಲಿ ಇದೆಲ್ಲ ಕಾನೂನು ಮಕ್ಕ ಸಮಸ್ಯೆಗಳಿಗೂ ರಾಜಕೀಯವಾಗಿ ಹೀಗೆ ಮಾತಾಡಿದ್ರೆ ನಾವು ಹಿಂಗೆ ಹೇಳ್ಬೇಕಾಗ್ತದೆ ಆಮೇಲೆ.